ಹಲೋ ನಮಸ್ಕಾರ ಒಂದು ಪುಸ್ತಕದ ಕಥೆಯ ಮೂರನೇ ಸಂಚಿಕೆ ಹಾಗೂ ಟ್ವೆಂಟಿ ಟ್ವೆಂಟಿ ಒನ್ ಹೊಸ ವರ್ಷದ ಮೊದಲನೇ ಸಂಚಿಕೆಗೆ ಕೇಳುಗರಿಗೆ ಸ್ವಾಗತ ನನ್ನ ಹೆಸರು ವರ್ಷ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಇಂಟ್ರೆಸ್ಟಿಂಗ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ದ ಟೈಟಲ್ ಆಫ್ ದ ಬುಕ್ ಈಸ್ ದ ಮಿಡ್ ನೈಟ್ ಲೈಬ್ರರಿ ಅದನ್ನು ಬರೆದಿರೋರು ಮ್ಯಾಟ್ ಹೈಗ್ ಅಂತ ಇವರು ಇಂಗ್ಲೆಂಡಲ್ಲಿ ನೆಲೆಸಿರೋದು ಈ ಪುಸ್ತಕ ಹೋದ ವರ್ಷ ಆಗಸ್ಟಲ್ಲಿ ರಿಲೀಸ್ ಆಗಿದ್ದು ತುಂಬ ಹೊಸ ಪುಸ್ತಕ ನಾನು ಬೆಸ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ಬುಕ್ಸ್ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಈ ಪುಸ್ತಕನ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿ ನಾನು ಓದಿದ್ದು ಮ್ಯಾಟ್ ಅವರು ತುಂಬಾ ಒಳ್ಳೊಳ್ಳೆ ಪುಸ್ತಕಗಳು ಬರೆದಿದ್ದಾರೆ ಅದರಲ್ಲಿ ದ ರೀಸನ್ ಟು ಸ್ಟೇ ಅ ಲೈಫ್ ಹೌ ಟು ಸ್ಟಾಪ್ ಟೈಮ್ ದ ಹ್ಯೂಮನ್ಸ್ ಇದೆಲ್ಲ ಒಂದಷ್ಟು ಒಳ್ಳೆ ಖ್ಯಾತಿ ಪಡೆದಂಥ ಪುಸ್ತಕಗಳು ಅವರು ಬರೀ ಅಡಲ್ಟ್ಸ್ಗೆ ಅಲ್ಲ ಮಕ್ಳಿಗೂ ಪುಸ್ತಕಗಳು ಬರೀತಾರೆ ಅವರು ಫಿಕ್ಷನ್ ನಾನ್ ಫಿಕ್ಷನ್ ಮೆಮೊರ್ ಎಲ್ಲನೂ ಬರೆದಿದ್ದಾರೆ ದ ರೀಸನ್ ಟು ಸ್ಟೇ ಅಲೈವ್ ಅವ್ರದ್ದು ಒಂದು ಆತ್ಮಚರಿತ್ರೆ ಅಂತ ಅವ್ರು ಹೇಳ್ತಾರೆ ರೀಸೆಂಟಾಗಿ ನಾನು ಅವ್ರದ್ದು ಪಾಡ್ಕಾಸ್ಟ್ ಇಂಟರ್ವ್ಯೂ ಕೇಳ್ತಾ ಇದ್ದೆ ಅದರಲ್ಲಿ ಅವರು ದ ರೀಸನ್ ಟು ಸ್ಟೇ ಅಲೈವ್ ಬಗ್ಗೆ ಮಾತಾಡ್ತಾಯಿದ್ರು ಅದರಲ್ಲಿ ಅವರು ಹೇಳ್ತಾರೆ ಅವರು ಇಪ್ಪತ್ನಾಲ್ಕು ವರ್ಷದ ಹುಡುಗ ಆಗಿದ್ದಾಗ ಒಂದು ಮಾನಸಿಕ ಒಳಗಾಗಿದ್ರಂತೆ ಡಿಪ್ರೆಷನ್ ಸೊ ಅವ್ರಿಗೆ ಎಲ್ಲ ಇತ್ತು ಅವ್ರ ತಂದೆ ತಾಯಿ ಇದ್ದರು ಅವ್ರ ಕೆಲಸ ಇತ್ತು ಅವ್ರ ಗರ್ಲ್ ಫ್ರೆಂಡ್ ಇದ್ದರು ಎಲ್ಲ ಇದ್ರೂ ಅವ್ರಿಗೆ ಏನಕ್ಕೂ ನಾನು ಪ್ರಯೋಜನ ಇಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗೋಗಿತ್ತಂತೆ ಸೊ ಆ ಒಂದು ಖಿನ್ನತೆಯಿಂದ ಆಚೆ ಹೆಂಗೆ ಬಂದರು ಇದ್ರ ಬಗ್ಗೆ ಅವರು ಆ ಪುಸ್ತಕಕ್ಕೆ ಬರ್ತಿದ್ದಾರೆ ಸೊ ದಟ್ ಬೇರೆಯವ್ರು ಯಾರು ಆ ಥರ ಒಂದು ಲೈಫ್ ಲೀಡ್ ಮಾಡ್ತಾಯಿದ್ರೆ ಆ ಪುಸ್ತಕ ಓದಿ ಅವ್ರಿಗೆ ಏನಾರು ಹೆಲ್ಪ್ ಆಗ್ಬೋದು ಅಂತ ಸೊ ಆ ಇಂಟರ್ವ್ಯೂ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ನಾನು ಅದನ್ನು ಲಿಂಕ್ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಗೋ ಆ್ಯಂಡ್ ಲಿಸನ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇವ್ರದ್ದು ದ ಹ್ಯೂಮನ್ಸ್ ಅನ್ನೋದು ಒಂದು ಫೇಮಸ್ ಪುಸ್ತಕ ನಾನು ಅದನ್ನು ಆವಾಗ ಓದೋಕ್ಕೆ ಹೋದಾಗ ನನಗೆ ಯಾಕೋ ಆ ಪುಸ್ತಕ ಓದೋಕ್ಕೆ ಆಗಲಿಲ್ಲ ಯಾವಾಗ ತೆಗೆದು ತೊಗೊಂಡು ಓದಕ್ಕೆ ಟ್ರೈ ಮಾಡೋದ್ರೂ ಏನೋ ಒಂದು ಅಡಚಣೆ ಅಥವಾ ನನಗೇನೋ ಇಂಟ್ರೆಸ್ಟ್ ಇರಲಿಲ್ಲ ಆ ಥರ ಆಗ್ತಾ ಇತ್ತು ನನಗೇನು ಅನ್ಸುತ್ತೆ ಅಂದರೆ ಯಾವ್ದಾದ್ರು ಪುಸ್ತಕ ನಿಮಗೆ ಆವಾಗ ಇಂಟ್ರೆಸ್ಟ್ ಬರ್ತಿರಲಿಲ್ಲ ಅಂದರೆ ಪ್ಲೀಸ್ ಡೋಂಟ್ ರೀಡ್ ದಟ್ ಆವಾಗ ಆ ಪುಸ್ತಕ ಓದಕ್ಕೆ ಹೋಗಬೇಡಿ ನಿಮ್ಗೆ ಯಾವಾಗ ಆ ಪುಸ್ತಕ ಇಂಟ್ರೆಸ್ಟ್ ಅನ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸಿದ್ರೆ ಆವಾಗಲೇ ಆ ಪುಸ್ತಕ ಓದಿ ಸೊ ನಾನು ಇವತ್ತರ್ಗು ಅದು ಹ್ಯೂಮನ್ಸ್ ಅನ್ನೋದು ಓದಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿಯ ಬೆಸ್ಟ್ ಬುಕ್ಸ್ ಯಾವುದು ಅಂತ ಹುಡುಕ್ತಾ ಇರಬೇಕಾದ್ರೆ ನಂಗೆ ಈ ಪುಸ್ತಕ ಸಿಕ್ಕಿದಾಗ ಇದರ ಟೈಟಲ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ದ ಮಿಡ್ ನೈಟ್ ಲೈಬ್ರರಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅರ್ಧರಾತ್ರಿಯ ಗ್ರಂಥಾಲಯ ಎಷ್ಟು ಇಂಟ್ರೆಸ್ಟಿಂಗ್ ಟೈಟಲ್ ಅಲ್ವಾ ಸೊ ನಾನು ಈ ಬುಕ್ ಸಮ್ಮರಿ ಓದ್ಬೇಕಾದ್ರೆ ನಂಗೆ ಅನಿಸ್ತು ಈ ಕ್ಷಣವೇ ನಾ ಈ ಪುಸ್ತಕನ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಈ ಕತೆ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ನಾರ್ಮಲ್ ಕತೆ ಥರನೇ ಸ್ಟಾರ್ಟ್ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಇದು ಒಂದು ಮ್ಯಾಜಿಕ್ ರಿಯಲಿಸಮ್ಗೆ ಟರ್ನ್ ಆಗುತ್ತೆ ಮ್ಯಾಜಿಕ್ ರಿಯಲಿಸಮ್ ಅಂದರೆ ಒಂದು ಮ್ಯಾಜಿಕಲ್ ವರ್ಲ್ಡ್ನ ರಿಯಲಿಸ್ಟಿಕ್ಕಾಗಿ ತೋರಿಸುವಂಥ ಕತೆಗಳು ಅದಕ್ಕೆ ಮ್ಯಾಜಿಕ್ ರಿಯಲಿಸಮ್ ಅಂತ ಹೇಳ್ತಾರೆ ಈ ಕಥೆಯ ಮುಖ್ಯ ಪಾತ್ರದಲ್ಲಿ ನಾಯಕಿ ನೋರಾ ಸಿಡೋರೇ ಕಾಣಿಸ್ಕೊಳ್ಳೋದು ಇದು ಅವ್ರ ಬಗ್ಗೆ ಇರೋಂಥ ಕತೆ ಕತೆ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೋರಾ ಅವಳ ಜೀವನದಲ್ಲಿ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿರ್ತಾಳೆ ಯಾಕೆಂದರೆ ಅವಳ ಸ್ವಂತ ತಮ್ಮ ಅವಳ ಜೊತೆ ಮಾತಾಡ್ತಾ ಇರಲ್ಲ ಅವ್ಳ ಬೆಸ್ಟ್ ಫ್ರೆಂಡ್ ಅಷ್ಟೇ ಅವಳು ಕಾಲ್ಸ್ಗೆ ರಿಪ್ಲೈ ಕೊಡ್ತಾ ಇರಲ್ಲ ಅವಳೊಂದು ಸಾಕಿರ್ತಾಳೆ ಅದನ್ನು ಅವಳು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗದೆ ಅದು ಒಂದು ರೋಡ್ ಆ್ಯಕ್ಸಿಡೆಂಟಲ್ಲಿ ಸತ್ತೋಗುತ್ತೆ ಆಮೇಲೆ ಒಂದಿನ ಅವಳು ಕೆಲಸನೂ ಕಳ್ಕೊಳ್ತಾಳೆ ಹೀಗೆ ಒಂದ್ರ ಮೇಲೆ ಒಂದು ಕಷ್ಟ ಬಂದು 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 ಅವಳಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ಈ ಜೀವನದಲ್ಲಿ ಬದುಕಬೇಕಾ ಅಂತ ಅವಾಗ ಅವಳು ಒಂದು ದಿವಸ ಒಂದು ಕೈಯಲ್ಲಿ ಒಂದಿಷ್ಟು ಆ್ಯಂಟಿ ಡಿಪ್ರೆಸೆಂಟ್ ತೊಗೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ ನಾನು ನೆಕ್ಸ್ಟ್ ಡೇ ಹೇಳ್ದಿದ್ರೆ ಸಾಕು ಅಂತ ಸೊ ಇಟ್ಸ್ ಅ ಕೈಂಡ್ ಆಫ್ ಆತ್ಮಹತ್ಯೆ ಅಟೆಂಪ್ಟ್ ಅಂತಲೇ ಹೇಳ್ಬೋದು ಸೊ ಏನಾಗುತ್ತೆ ಅಂದರೆ ಅವಳು ಎದ್ದಾಗ ಅವಳು ಎಲ್ಲಿರ್ತಾಳೆ ಅಂತ ಅವಳು ಅಂದ್ಕೊಂಡು ಇರಲ್ಲ ಅವಳು ಇಮ್ಯಾಜಿನ್ ಏನು ಮಾಡಿಕೊಂಡಿರ್ತಾಳೆ ಇದು ಇದರ ನಾನು ಸ್ವರ್ಗದಲ್ಲಿರ್ತೀನಿ ಅಥವಾ ನರ್ಕದಲ್ಲೆಲ್ಲೋ ಹೋಗಿರ್ತೀನಿ ಅಂತ ಅನ್ಕೋತಾಳೆ ಬಟ್ ಈ ಸ್ವರ್ಗ ನರ್ಕ ಮತ್ತು ಈ ಭೂಮಿಯ ಮಧ್ಯದಲ್ಲಿ ಅವಳು ಸಿಕ್ಕಾಕೋತಾಳೆ ಅದೇ ಈ ಮ್ಯಾಜಿಕ್ ಲೈಬ್ರರಿ ಅನ್ನೋದು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಅವಳು ಒಂದು ಸ್ವಲ್ಪ ಹೊತ್ತು ತೊಗೋತಾಳೆ ಆಮೇಲೆ ಆ ಮ್ಯಾಜಿಕ್ ಲೈಬ್ರರಿಯಲ್ಲಿ ಅವಳು ಸ್ಕೂಲ್ ಲೈಬ್ರರಿಯನ್ನು ಮೀಟ್ ಮಾಡ್ತಾಳೆ ಅಲ್ಲಿ ಅವ್ರು ಆ ಲೈಬ್ರರಿಯನ್ನು ಬಂದುಬಿಟ್ಟು ಅವಳಿಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಆ ಲೈಬ್ರರಿನ ನೋಡಿ ಇದೆಲ್ಲ ಏನೇನು ಬುಕ್ಸ್ ಇದೆಯೋ ಅದೆಲ್ಲ ನಿಂದು ನಿನ್ನ ಜೀವನದ ಕತೆ ಆಮೇಲೆ ಒಂದು ಬುಕ್ ಆಫ್ ರಿಗ್ರೆಟ್ಸ್ ಅಂತ ಇರುತ್ತೆ ಸೊ ಅದನ್ನು ಅವಳಿಗೆ ಕೊಟ್ಬಿಟ್ಟು ನಿನ್ನ ಲೈಫಲ್ಲಿ ನೀನೇನು ಅಂದ್ಕೊಂಡಿದೆಯ ನಾನು ಈ ಥರ ಮಾಡಬೇಕಾಗಿತ್ತು ಈ ಥರ ಮಾಡಬಾರ್ದಾಗಿತ್ತು ಆ ರಿಗ್ರೆಟ್ಸ್ ಎಲ್ಲ ಈ ಬುಕ್ಕಲ್ಲಿದೆ ನೀನು ಒಂದೊಂದಾಗೆ ನೋಡು ಆಮೇಲೆ ಆ ರಿಗ್ರೆಟ್ಸ್ ನಿಂಗೆ ನಿಂದು ಅಂತ ಅನಿಸಿದ್ರೆ ಅದು ಹಾಗೆ ಇರುತ್ತೆ ಇಲ್ಲ ಅಂತ ಅನಿಸಿದ್ರೆ ಅದು ಅಳಿಸ್ಕೊಂಡು ಹೋಗುತ್ತೆ ಅಂತ ಈ ರಿಗ್ರೆಟ್ಸ್ ಅಥವಾ ವಿಷಾದ ಮನೋಭಾವನೆನ ಮ್ಯಾಟ್ ಹೈಗವರು ಈ ಸ್ಟೋರಿನಲ್ಲಿ ತುಂಬ ಚೆನ್ನಾಗೆ ತೊಗೊಂಬಂದಿದ್ದಾರೆ ಈ ಪ್ರೊಟ್ಯಾಗನಿಸ್ಟ್ ನೋರಾ ಇದ್ದಾಳಲ್ಲ ಅವಳು ಯಾವಾಗಲೂ ಅನ್ಕೊತಿರ್ತಾಳೆ ಈ ಬೆಕ್ಕು ನಾನು ಸಾಕಿದ್ನಲ್ಲ ಅದು ನನ್ನಿಂದ ಸತ್ತೋಯ್ತು ನಾನು ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋ ಪ್ರಯತ್ನವೂ ಪಡಲಿಲ್ಲ ಅಂತ ಅನ್ಕೋತಾ ಇರ್ತಾಳೆ ಬಟ್ ಬೇರೆ ಒಂದು ಲೈಫ್ ಅವಳು ಲೀಡ್ ಮಾಡಿದಾಗ ಅವಳು ಗೊತ್ತಾಗುತ್ತೆ ಅದರ ಆಯ್ಸು ಇದ್ದಿದ್ದೆ ಅಷ್ಟು ಅಂತ ಅದು ಆ್ಯಕ್ಸಿಡೆಂಟಿಂದ ಅಲ್ಲ ಬಟ್ ಏನೋ ಒಂದು ಪ್ರಾಬ್ಲಮ್ ಇಂದ ಅದು ಸತ್ತಿದ್ದು ಅಂತ ಬಟ್ ಆ್ಯಕ್ಸಿಡೆಂಟ್ ಆಗಿದ್ದು ಒಂದು ರೀಸನ್ ಅಷ್ಟೇ ಸೊ ಹಿಂಗೇನೆ ನಾವು ಸತಿ ನಮ್ಮ ತಪ್ಪಿಲ್ಲದ್ರೂ ನಾವು ತಪ್ಪು ಮಾಡಿಬಿಟ್ವೇನೋ ತಪ್ಪು ಮಾಡಿಬಿಟ್ವೇನೋ ಅಂತ ಅನ್ಕೋತಾ ಇರ್ತೀವಿ ಬಟ್ ಆ್ಯಕ್ಚುಲಿ ನಾವು ಆ ತಪ್ಪು ಮಾಡಿರಲ್ಲ ಅದನ್ನೇ ಅವರು ಈ ಸ್ಟೋರಿ ಮೂಲಕ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಲೈಬ್ರರಿನಲ್ಲಿ ನೂರಾರು ಪುಸ್ತಕಗಳಿರುತ್ತೆ ಅದು ಎಲ್ಲನೂ ಅವಳ ಲೈಫ್ಗೆ ಸಂಬಂಧಪಟ್ಟಿದ್ದೆ ಆವಾಗ ಆ ಲೈಬ್ರರಿನ ಹೇಳ್ತಾರೆ ನೀನು ಯಾವ್ದಾರ ಪುಸ್ತಕ ತಗೋ ನೀನು ಯಾವ್ದಾರ ಲೈಫ್ ಲೀಡ್ ಮಾಡು ಬಟ್ ನೀನು ಕೊನೆವರೆಗೂ ಒಂದು ಲೈಫ್ ಲೀಡ್ ಮಾಡೋ ತನಕ ನೀನು ಸ್ವರ್ಗಕ್ಕೂ ಹೋಗೋಕ್ಕಾಗಲ್ಲ ನರ್ಕಕ್ಕೂ ಹೋಗೋಕ್ಕಾಗಲ್ಲ ನೀನು ಭೂಮಿ ಮೇಲೆ ಕೊನೆವರೆಗೂ ನೀನು ಒಂದು ಲೈಫ್ ಲೀಡ್ ಮಾಡಲೇಬೇಕು ಅಂತ ಸೊ ಈ ಕನ್ಫ್ಯೂಷನಲ್ಲಿ ಅವಳು ಯಾವ್ದಾರ ಒಂದು ಲೈಫ್ ಚೂಸ್ ಮಾಡೋಣ ಬಟ್ ನನ್ನ ಹಳೆಯ ಲೈಫಿಗೆ ಮಾತ್ರ ನಾ ಹೋಗೋದು ಬೇಡ ಅಂದ್ಬಿಟ್ಟು ಒಂದು ಹೊಸ ಲೈಫ್ನ ಚೂಸ್ ಮಾಡ್ತಾಳೆ ಅದರಲ್ಲಿ ಅವಳು ಫಸ್ಟ್ ಲೈಫ್ ಚೂಸ್ ಮಾಡೋದು ಅವಳು ಬಾಯ್ ಫ್ರೆಂಡ್ ಜೊತೆ ಅವಳು ಮದುವೆ ಆಗಿರೋಂಥ ಲೈಫು ಬಟ್ ಆ ಲೈಫ್ ಅವಳು ಹೋದಾಗ ಅವ್ಳಿಗೆ ಅದು ಲೈಫ್ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದೇ ಇಲ್ಲ ಏನೋ ಒಂದು ಕಳ್ಕೊಂಡಿದ್ದೀನಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೀಗೆ ಹೋಗ್ತಾ ಹೋಗ್ತಾ ಬೇಕಾದಷ್ಟು ಲೈಫ್ಗಳನ್ನ ಲೀಡ್ ಮಾಡ್ತಾಳೆ ಲೈಕ್ ಅವಳು ಸತಿ ಸ್ವಿಮ್ಮರ್ ಆಗಬೇಕು ಅಂದ್ಕೊಂಡಿರ್ತಾಳೆ ಆ ಲೈಫ್ಗೆ ಹೋಗ್ತಾಳೆ ಅವಳು ಖುಷಿ ಸಿಗಲ್ಲ ಸತಿ ಒಂದು ಫೇಮಸ್ ಸಿಂಗರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾಳೆ ಒಂದು ಬ್ಯಾಂಡಲ್ಲಿ ಪರ್ಫಾಮ್ ಮಾಡಬೇಕು ಅಂದ್ಕೊಂಡಿರ್ತಾಳೆ ಆ ಲೈಫ್ನೂ ಲೀಡ್ ಮಾಡ್ತಾಳೆ ಅದರಲ್ಲೂ ಖುಷಿ ಸಿಗೋಲ್ಲ ಆಮೇಲೆ ಅವಳು ಫ್ರೆಂಡ್ ಅವಳನ್ನ ಆಸ್ಟ್ರೇಲಿಯಾಗೆ ಬಾ ಅಂತ ಕರೆದಿರ್ತಾಳೆ ಇವಳು ಹೋಗಿರಲ್ಲ ಅದಕ್ಕೆ ಅವಳ ಫ್ರೆಂಡು ಅವಳದು ಕನೆಕ್ಷನ್ ಕಟ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾನು ಆಸ್ಟ್ರೇಲಿಯಾಗೆ ಹೋಗಿದ್ರೆ ನನ್ನ ಲೈಫ್ ಹೆಂಗಿರ್ತಾ ಇತ್ತು ಆ ಲೈಫ್ನ ಅವಳು ಲೀಡ್ ಮಾಡ್ತಾಳೆ ಅದರಲ್ಲೂ ಅವಳಿಗೆ ಬರೀ ಡಿಪ್ರೆಷನ್ನೇ ಸಿಗೋದು ಸೊ ಯಾವ ಲೈಫಲ್ಲಿ ಅವಳು ಹೋದ್ರೂ ಅವಳಿಗೆ ಏನೋ ಒಂದು ಪ್ರಾಬ್ಲಮ್ಮು ಸಿಗ್ತಾನೇ ಇರುತ್ತೆ ಫೈನಲಿ ಆ ಲೈಬ್ರರಿಯನ್ನು ಹೇಳ್ತಾರೆ ನೀವು ಇಷ್ಟು ಇಷ್ಟರಲ್ಲೇ ಯಾವ್ದಾರ ಒಂದು ಲೈಫ್ ಚೂಸ್ ಮಾಡ್ಕೊಂಡು ಆಗಿಬಿಡು ಇಲ್ಲಾಂದರೆ ಹೋಗ್ತಾ ಹೋಗ್ತಾ ಯಾವ್ದಾರ ಲೈಫಲ್ಲಿ ಆಗಿ ಹೋಗ್ತೀಯಾ ಅಂತ ಸೊ ಕೊನೆಗೊಂದು ಲೈಫ್ ಚೂಸ್ ಮಾಡ್ತಾಳೆ ಅದರಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅವಳೊಬ್ಬ ಸೈಕಾಲಜಿ ಲೆಕ್ಚರರ್ ಆಗಿರ್ತಾಳೆ ಅವಳಿಗೊಂದು ಮನೆ ಇರುತ್ತೆ ಗಂಡ ಇರ್ತಾನೆ ಮಗಳಿರ್ತಾಳೆ ಎಲ್ಲ ಪರ್ಫೆಕ್ಟಾಗಿರುತ್ತೆ ಎಲ್ಲ ಜೊತೆ ರಿಲೇಶನ್ಶಿಪ್ಪು ಚೆನ್ನಾಗಿರುತ್ತೆ ಬಟ್ ಯಾಕೋ ಆ ಲೈಫ್ನ ಅವಳು ಲೀಡ್ ಮಾಡೋಕ್ಕೆ ಅವಳು ಒಂಥರ ಕಾನ್ಷಿಯನ್ಸ್ ಒಪ್ಪಲ್ಲ ಕೊನೆಗೆ ಇಷ್ಟೊಂದು ಲೈಫ್ಗಳನ್ನ ಲೀಡ್ ಮಾಡಿಬಿಟ್ಟು ಇಷ್ಟೆಲ್ಲ ಬುದ್ಧಿ ಕಲ್ತ್ಬಿಟ್ಟು ನೋರ ಏನು ಮಾಡ್ತಾಳೆ ಅವಳೇನಾದ್ರೂ ಹಳೆ ಲೈಫ್ಗೆ ಹೋಗ್ತಾಳ ಅಥವಾ ಇನ್ನೊಂದು ಹೊಸ ಲೈಫ್ ತೊಗೊಂಡು ಹೋಗ್ತಾಳ ಅದನ್ನು ನೀವು ತಿಳ್ಕೊಬೇಕು ಅಂತಂದರೆ ನೀವು ಈ ಪುಸ್ತಕನ ಓದಬೇಕು ನಾನು ಒಂದು ಪ್ರಾಮಿಸ್ ಅಂತೂ ಮಾಡ್ತೀನಿ ಈ ಪುಸ್ತಕ ಒಂದು ಹ್ಯಾಪಿ ಎಂಡಿಂಗ್ ಸೊ ಈ ಪುಸ್ತಕನ ಈ ವರ್ಷದ ಮೊದಲನೇ ಪುಸ್ತಕ ಆಗಿ ನೀವು ಓದಬಹುದು ಆದರೆ ಒಂದಂತೂ ಹೇಳಬೇಕು ಮ್ಯಾಟ್ ಅವರು ಈ ಪುಸ್ತಕದಲ್ಲಿ ಎಷ್ಟೊಂದು ವಿಷಯ ಹೇಳ್ದೇ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಈ ಕತೆ ಮೂಲಕ ಅವ್ರು ಹೇಳ್ತಾರೆ ಎಷ್ಟು ಲೈಫ್ ಲೀಡ್ ಮಾಡಿದ್ರೆ ನಾವೇನು ಎಲ್ಲ ಲೈಫಲ್ಲೂ ನಾವು ಖುಷಿಯಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾನು ಇದಾಗಿದ್ದರೆ ಹೇಗಿರ್ಬೋದಾಗಿತ್ತು ನಾನು ಅದಾಗಿದ್ದರೆ ಹಂಗಿರ್ಬೋದಾಗಿತ್ತು ಅಂತೆಲ್ಲ ಅನ್ಕೋತೀವಿ ಬಟ್ ಆ ಲೈಫಲ್ಲಿ ನಾವು ಹೀಗೆ ಇಷ್ಟೇ ಖುಷಿಯಾಗಿರೋಕ್ಕೆ ಸಾಧ್ಯ ಆಗಿತ್ತಾ ಇದೇ ಒಂದು ಕ್ವೆಶನ್ನು ಅವರು ಅವ್ರ ಇಂಟ್ರಬ್ಯೂನಲ್ಲೂ ಅದೇ ಹೇಳ್ತಾರೆ ಅವರು ಚಿಕ್ಕ ವಯಸ್ಸಲ್ಲಿ ಒಂದು ಪಿಯಾನೋ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರಂತೆ ಆದರೆ ಮಧ್ಯದಲ್ಲಿ ಸಡನ್ನಾಗೇ ಬಿಟ್ಬಿಟ್ರಂತೆ ಅವಾಗ ಯಾವಾಗ್ಲಾರ ಅವ್ರು ಕೂತ್ಕೊಂಡು ಯೋಚನೆ ಮಾಡ್ತಾರಂತೆ ಅಯ್ಯೋ ನಾನು ಯಾಕಾರೋ ಬಿಟ್ಟೆ ಪಿಯಾನೋನ ಕಲಿಬೋದಾಗಿತ್ತಲ್ಲ ಅಂತ ಹೀಗೆ ನಮ್ಗೆ ಎಷ್ಟೊಂದು ಸತಿ ಈ ಥರ ಡಿಕ್ಟರ್ಟ್ಸ್ ಆಗ್ತಾನೇ ಇರುತ್ತೆ ನಾನು ಅದು ಕಲಿಬೇಕಾಯಿತು ಆ ವಯಸ್ಸಲ್ಲಿ ಕಲಿಬೇಕಾಯಿತು ಈ ವಯಸ್ಸಲ್ಲಿ ಕಲಿಬೇಕಾಯಿತು ಅಂತ ಬಟ್ ಆಗಿರಲ್ಲ ಬಟ್ ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ ಅಂತ ಹೇಳೋಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅವರು ತುಂಬ ಸಟ್ಲಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟು ತಪ್ಪು ಅದರಿಂದ ನೀವು ಎಲ್ಲೂ ಏನು ಅಚೀವ್ ಮಾಡ್ದಂಗೆ ಆಗೋಲ್ಲ ಅಂತಲೂ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಅವ್ರ ಇಂಟರ್ವ್ಯೂನಲ್ಲಿ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಅವ್ರಿಗೆ ಒಂದು ಡ್ರೀಮ್ ಒಂದು ಗೋಲ್ ಇತ್ತಂತೆ ನಾನು ಆಥರ್ ಆಗಬೇಕು ನನ್ನ ಪುಸ್ತಕ ಎಲ್ಲ ಲೀಡಿಂಗ್ ಬುಕ್ ಶಾಪಲ್ಲಿ ಇರಬೇಕು ಅಂತ ಬಟ್ ಒನ್ಸ್ ಆ ಡ್ರೀಮ್ ಅವ್ರು ಅಚೀವ್ ಮಾಡಿದ್ಮೇಲೆ ಅವ್ರು ಕುತ್ಕೊಂಡು ಯೋಚನೆ ಮಾಡಿದ್ರಂತೆ ಆಗೋಯ್ತಾ ಇಷ್ಟೇನಾ ನನ್ನ ಡ್ರೀಮು ಆಗೋಯ್ತಾ ಇಷ್ಟೇನಾ ನನ್ನ ಪ್ಯಾಷನ್ನು ಅಂತ ಒಂಥರ ಲೈಫ್ ಬ್ಲ್ಯಾಂಕ್ ಆದಂಗೆ ಅನಿಸ್ಬಿಡ್ತಂತೆ ಅದಕ್ಕೆ ಅವರು ಅಂತಾರೆ ಪ್ಯಾಷನನ್ನು ಅಷ್ಟು ಸೀರಿಯಸ್ ಆಗು ತೊಗೋಬೇಡಿ ಡೋಂಟ್ ಟೇಕ್ ಎನಿಥಿಂಗ್ ಇನ್ ಲೈಫ್ ಸೋ ಸೀರಿಯಸ್ಲಿ ಅಂತ ಅದು ಕಷ್ಟ ಬಟ್ ಇಂಥ ಪುಸ್ತಕಗಳು ಓದಿದಾಗ ಇಂಥ ಆಥರ್ಸ್ ಇಂಟರ್ವ್ಯೂ ಕೇಳಿದಾಗ ಓ ನಾವೊಬ್ಬರೇ ಅಲ್ಲ ಬೇರೆಯವರು ಈ ಥರ ಕಷ್ಟನ ಅನ್ಭವಿಸ್ತಾ ಇದ್ದಾರೆ ಸೊ ವಿ ಆರ್ ನಾಟ್ ಅಬ್ನಾರ್ಮಲ್ ಅಂತ ಅನಿಸುತ್ತೆ ಎಲ್ಲರೂ ಒಂದೇ ಥರನೇ ಕಷ್ಟಪಡ್ತಾ ಇದ್ದಾರೆ ಸೊ ನಾವೇನು ಸ್ಪೆಷಲ್ ಅಲ್ವಾ ಅಥವಾ ಅಬ್ನಾರ್ಮಲ್ ಅಲ್ಲ ವಿ ಬೋತ್ ವಿ ಆಲ್ ಆರ್ ಆನ್ ದ ಸೇಮ್ ಪಾತ್ ಅಂತ ಅನಿಸುತ್ತೆ ರೀಸೆಂಟಾಗಿ ನಾನು ಇದೇ ಥೀಮ್ ಬಗ್ಗೆ ಒಂದು ಮೂವಿನೂ ನೋಡಿದ್ದೆ ಸೋಲ್ ಅಂತ ಡಿಸ್ನಿ ಹಾಟ್ಸ್ಟಾರಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿದೆ ಪಿಕ್ಸರ್ ಅವ್ರದ್ದು ಆ್ಯನಿಮೇಟೆಡ್ ಮೂವಿ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಆ ಮೂವಿನ ನೋಡಿ ಮಿಸ್ ಮಾಡಬೇಡಿ ಯಾಕೆಂದರೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ತುಂಬ ಇನ್ಫಾರ್ಮೇಷನ್ ಕೊಡೋ ಅಂಥ ಮೂವಿ ಒಂದೇ ಸತಿ ನೋಡಿದ್ರೆ ಅರ್ಥ ಆಗದೆ ಇರೋವಂಥದ್ದು ಎರಡು ಮೂರು ಸತಿ ನೋಡಿ ಅದನ್ನು ಕಲಿಯೋ ಅಂಥ ಮೂವಿ ಅದು ಖಂಡಿತ ನೋಡಲೇಬೇಕಾದಂಥ ಮೂವಿ ಸರಿ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪುಸ್ತಕನ ತೊಗೊಂಬರ್ತೀನಿ ನಿಮ್ಮ ಮುಂದೆ ಈ ಪಾಡ್ಕಾಸ್ಟ್ ಬಗ್ಗೆ ನೀವೇನಾರು ಹೇಳಬೇಕು ನನಗೆ ಅಂತಿದ್ದರೆ ಈ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೋಸ್ ಪೊಯಿಟ್ರಿ ಒನ್ ತ್ರೀ ಎಟ್ ಜಿಮೇಲ್ ಡಾಟ್ ಕಾಮ್ ಸರಿ ಹಾಗಾದರೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ